ರಾಜ್ಯ ಕೈ ಸರ್ಕಾರದ ಅಂತಿಮ ಕ್ಷಣಗಳು ಆರಂಭ ಆಗಿದೆ. ಅಂತಿಮ ಕ್ಷಣಗಳು ಕೈ ನಾಯಕರಿಂದ ಸೃಷ್ಟಿಯಾಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಕೇಂದ್ರ ಸಚಿವ ಎಚ್ ಡಿ ಕೆ ಕೊಟ್ಟಿರುವಂತಹ ಹೇಳಿಕೆ ಇದು. ಕೈ ಸರ್ಕಾರ ಒಂದು ಅಧಿಕಾರದ ಅವಧಿ ಅಂತ್ಯ ಆಗ್ತಾ ಇದೆ. ಅಂತಿಮ ಕ್ಷಣಗಳು ಕೈ ನಾಯಕರಿಂದ ಸೃಷ್ಟಿಯಾಗಿದೆ, ಅವರೇ ಕಾರಣ ಆಗಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಕೇಂದ್ರ ಸಚಿವ ಎಚ್ ಡಿ ಕೆ ಕೊಟ್ಟಿರುವಂತಹ ಹೇಳಿಕೆ. 136 ಸ್ಥಾನ ಗೆದ್ರೂ ಕೂಡ ಕೈ ಸರ್ಕಾರ ಇರಲ್ಲ ಅನ್ನುವಂತಹ ಸ್ಥಿತಿ ಇದೆ. ಈಗ ನಿರ್ಮಾಣ ಆಗಿದೆ ಸರ್ಕಾರ ಇರಲ್ಲ ಅನ್ನುವಂತಹ ಸ್ಥಿತಿ ಅವರಿಂದಲೇ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ಯಾವಾಗಲೂ ನನ್ನದೇ ಚಿಂತೆ, ಬಿಜೆಪಿ ಜೊತೆ ಮೈತ್ರಿಯೇ ಅವರಿಗೆ ಆತಂಕ ತಂದಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ, ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಸರ್, ಆಫ್ಟರ್ ಪಂಚರತ್ನ ಯಾತ್ರೆ ಬಳಿಕ ಇದೊಂದು ಪಾದಯಾತ್ರೆ, ಬಹಳಷ್ಟು ತಮ್ಮದೇ ಕ್ಷೇತ್ರದಲ್ಲಿ ಅಥವಾ ತಾವು ಹಳೆ ಮೈಸೂರಿನ ಭಾಗದಲ್ಲಿ ಜೆ ಡಿ ಎಸ್ನ ಭದ್ರಕೋಟೆ, ಯಾವ ರೀತಿ ಸಾಕ್ತಾ ಇದೆ ಸರ್ ಈ ಒಂದು ಪಾದಯಾತ್ರೆ? ಮೊದಲನೇ ದಿನಕ್ಕಿಂತ ಎರಡನೇ ದಿನ ಇವತ್ತು ಏನು ಪ್ರಾರಂಭ ಆಗಿದೆ. ನೆನ್ನೆಗೆ ನಡೆದಂಥ ಪಾದಯಾತ್ರೆಗೆ ಇವತ್ತು 4 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ. ಇವತ್ತು ಜನತೆಯಲ್ಲೂ ಸಹ ಈ ಸರ್ಕಾರವನ್ನು ಎಷ್ಟು ಬೇಗ ಹೋಗುತ್ತೋ ಇವತ್ತು ರಾಜ್ಯದಿಂದ ಅಂತಕ್ಕಂಥ ಒಂದು ಭಾವನೆ, ಒಂದು ಉತ್ತಮವಂತ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತಿನ ಈ ಒಂದು ಜನತೆಯ ಸ್ಪಂದನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್, ಇವತ್ತು ಈ ಯಾತ್ರೆ ಪಾದಯಾತ್ರೆ ಪ್ರಮುಖವಾಗಿ 8 ದಿನ ಇರತಕ್ಕಂಥದ್ದು, ಈ 8 ದಿನದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋಂಥದ್ದು? ಇಲ್ಲ, ನಾನು 8 ದಿನದಲ್ಲಿ ಬೀಳುತ್ತೆ ಅಂತ ಹೇಳಕ್ಕೆ ನಾನು ಜ್ಯೋತಿಷ್ಯರ, ಆದರೆ ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ, ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಜನಸಾಮಾನ್ಯರಲ್ಲಿ 136 ಸ್ಥಾನ ಗೆದ್ದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ, ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆ ಸಾಗುವಂಥ ದಾರಿಯಲ್ಲಿ ಕಾಂಗ್ರೆಸ್ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ತಾವೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅಂತ? ಈಗ ಕಾಂಗ್ರೆಸ್ಗೀಗ ಇರ್ತಕ್ಕಂಥದ್ದು ನಂದೇ ಟಾರ್ಗೆಟು, ಅವ್ರ ಚಿಂತೆ ಇರ್ತಕ್ಕಂಥದ್ದೇ ನನ್ನ ಬಗ್ಗೆ, ನನ್ನದು ಅರ್ಥ ಆಗ್ತದೆ. ಯಾವ ನಾನು ತೆಗೆದುಕೊಂಡಂಥ ನಿರ್ಧಾರ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಹೊಂದಾಣಿಕೆಗೆ ಅವತ್ತಿನ ದಿನವೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ. ಪಾದಯಾತ್ರೆ ಮೂಲಕ ಕೊನೆಯದಾಗಿ ಯಾವ ರೀತಿಯಾದಂಥ ಸಂದೇಶವನ್ನು ರಾಜ್ಯದ ಜನತೆ ಕೊಡ್ತಾ ಇದೆ? ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ಸರ್ಕಾರದ ಅಕ್ರಮಗಳಷ್ಟೇ ಅಲ್ಲ, ಯಾವುದೇ ಸಮಾಜಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಇಲ್ಲ. ಇವತ್ತು ನೋಡ್ತಾ ಇದ್ದೀರಿ, ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ, ಆತ್ಮಹತ್ಯೆ ಅಲ್ಲ, ಅವರ ಒಂದು ಸಾವು ಹೃದಯಾಘಾತ ಅಂತಕ್ಕಂಥ ಹೇಳ್ಬೋದು, ಆದರೆ ಅದು ಒಂದು ರೀತಿಯ ಆತ್ಮಹತ್ಯೆ. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದ ಕಗ್ಗೊಲೆ, ಈ ಸರ್ಕಾರದ ನಡವಳಿಕೆಗಳು, ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ, ಅದರ ಜೊತೆಗೆ ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ. ದಿನ ಬೆಳಗ್ಗೆ ಟಿ ವಿಗಳು ತೆಗೆದರೆ ನಾವೇ ನೋಡ್ತಾ ಇದ್ದೇವೆ, ಒಂದು ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲದೆ, ಭಯಭಕ್ತಿ ಇಲ್ಲದೆ, ಹಲವಾರು ರೀತಿಯ ಒಂದು ಕಾನೂನುಬಾಹಿರವಾದಂಥ ಚಟುವಟಿಕೆಗಳಿರಲಿ, ಒಂದು ರೀತಿಯ ಕುಟುಂಬಗಳಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದಾಗಲಿ, ಇದೆಲ್ಲ ಏನು ನಡೀತಾ ಇದೆ, ಇದು ಈ ಸರ್ಕಾರದ ಆಡಳಿತದ ಒಂದು ಬಿಗಿ ಏನು ಹೊಟ್ಟೋಗಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಜನಪರವಾದಂಥ ನಿಜವಾದಂಥ ಒಂದು ಉತ್ತಮವಾದಂಥ ಜನಗಳ ನಿರೀಕ್ಷೆಯನ್ನು ತಲುಪ್ತಕ್ಕಂಥ ಸರ್ಕಾರ ತರಬೇಕು ಅನ್ನೋದು ಜನಗಳಲ್ಲಿ ಈಗಾಗಲೇ ಭಾವನೆ ಮೂಡ್ತಾ ಇದೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಅತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.